Students, income tax 1, 5th semester, BCom students. Okay? Now, revision class 1, 2, and 3, previous case. ನಾನು ನಿಮಗೆ 30 ಮಾರ್ಕ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ದೇನೆ. ಅದರಲ್ಲಿ ಒಂದು 12 ಮಾರ್ಕ್ಸ್ ಏನೋ ಬಂದಿದೆ ಅನ್ಸುತ್ತೆ. ಓಕೆನಾ, 12 16 ಬಂದಿರುತ್ತೆ. ಇವತ್ತು ಒಂದು 14 ಮಾರ್ಕ್ಸ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಅದೇ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತಂದ್ರೆ ಇನ್ಕಮ್ ಎಲ್ಲಿ ಅರ್ನ್ ಮಾಡಿದ್ದಾರೆ, ಇನ್ಕಮ್ ನ ಎಲ್ಲಿ ಅರ್ನ್ ಮಾಡಿದ್ದಾರೆ, ಇನ್ಕಮ್ ನ ನೀವು ಎಲ್ಲಿ ಅರ್ನ್ ಮಾಡಿದ್ದೀರಾ, ಓಕೆನಾ, ಅಲ್ಲೇ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದೇ ಇನ್ಕಮ್ ಟ್ಯಾಕ್ಸ್ ರೂಲ್ಸ್. ಹೌದಾ, ವಾಟ್ ಈಸ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಏನ್ ಹೇಳಿದೀನಿ, ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಇಫ್ ಇಟ್ ಈಸ್ ಆನ್ ದ ಸೇಮ್ ಪರ್ಸನ್ ವಿ ಕಾಲ್ ಇಟ್ ಎಸ್ ಎ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದೆ. ಅಂದ್ರೆ ಇನ್ಸಿಡೆನ್ಸ್ ಎಲ್ಲಿ ಇನ್ಕಮ್ ಅರ್ನ್ ಮಾಡಿದಿರಾ, ಎಲ್ಲಿ ಇನ್ಕಮ್ ನ ಅರ್ನ್ ಮಾಡಿದಿರಾ, ಯಾರು ಅರ್ನ್ ಮಾಡಿದ್ದಾರೆ ಅವರು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ರೆಸಿಡೆನ್ಶಿಯಲ್ ಸ್ಟೇಟಸ್ಗೂ ಮತ್ತೆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ಗೂ ಏನ್ ಸರ್ ಅದು ಡಿಫರೆನ್ಸ್ ಏನು, ಯಾಕೆ ಇದನ್ನ ಕಲಿಬೇಕು ನೋಡಿ. ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂದ್ರೆ ಎಲ್ಲಿ ಇನ್ಕಮ್ ನ ಅರ್ನ್ ಮಾಡಿದ್ದೀರಾ, ಎಲ್ಲಿ ಇನ್ಕಮ್ ನ ಅರ್ನ್ ಮಾಡಿದ್ದೀರಾ. ನೀವು ಇನ್ಕಮ್ ನ ಇಂಡಿಯಾನಲ್ಲೇ ಅರ್ನ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ರೆಸಿಡೆನ್ಶಿಯಲ್ ಸ್ಟೇಟಸ್ ಏನು, ನಿಮ್ಮ ರೆಸಿಡೆನ್ಶಿಯಲ್ ಸ್ಟೇಟಸ್ ಏನು. ನೀವು ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್, ನಿಮ್ಮ ಸ್ಟೇಟಸ್ ಏನು, ಆ ಒಂದು ಬೇಸಿಸ್ ಮೇಲೆನೆ ನಾವು ಏನ್ ಮಾಡ್ತಕ್ಕಂಥದ್ದು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಕರೆಕ್ಟಾ? ಈಗ ಒಂದೊಂದೇ ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ, ನೀವು ಅದೇ ಅದೇ ಎಕ್ಸಾಂಪಲ್ಸ್ ನ ಅರ್ಥ ಮಾಡಿಕೊಂಡು ನಾವು ಎಕ್ಸಾಮಿನೇಷನ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ? ಈಗ ನಮ್ಗೆ ಫಸ್ಟ್ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಇಫ್ ಇನ್ಕಮ್ ಈಸ್ ಅಕ್ರೂಡ್ ಆರ್ ಅರ್ನ್ಡ್ ಇನ್ ಇಂಡಿಯಾ, ಇಫ್ ಇನ್ಕಮ್ ಈಸ್ ಅರ್ನ್ಡ್ ಇನ್ ಇಂಡಿಯಾ ಆರ್ ಅಕ್ರೂಡ್ ಅಂದ್ರೆ ಒಂದೇ, ಅರ್ನ್ ಅಂದ್ರೆ ಒಂದೇ. ಈಗ ಇನ್ಕಮ್ ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರೆ ಓಕೆನಾ, ನೀನು ಬಾನು ಏನಾದ್ರು ಆರ್ಡಿನರಿ ರೆಸಿಡೆಂಟ್ ಆದ್ರೆ ಟ್ಯಾಕ್ಸ್ ಕಟ್ಟಬೇಕಾ ಬೇಡವಾ? ಇಂಡಿಯಾನಲ್ಲಿ ಕಟ್ಟಬೇಕಾಗುತ್ತೆ, ಹಾಗಾದ್ರೆ ಟ್ಯಾಕ್ಸಬಲ್ ಮಾಡ್ತೀವಿ. ಹೌದಾ ಇಲ್ವೋ? ನಾಟ್ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಕಟ್ತೇ ಇಲ್ವೋ ಟ್ಯಾಕ್ಸ್? ಕಟ್ಟಲೇಬೇಕು. ನಾನ್ ರೆಸಿಡೆಂಟ್ ಆದ್ರೆ ಕಟ್ತೇ ಇಲ್ವೋ? ಈಗ ಫಾರ್ ಎಕ್ಸಾಂಪಲ್, ಬಾನು ಬೇರೆ ದೇಶದವನು ಆದ್ರೆ ಇನ್ಕಮ್ ಇಂಡಿಯಾನಲ್ಲಿದೆ, ಇಂಡಿಯಾನಲ್ಲಿ ಅರ್ನ್ ಮಾಡಿದ್ದಾನೆ, ಇಂಡಿಯಾ ಗವರ್ಮೆಂಟ್ ಟ್ಯಾಕ್ಸ್ ಕಟ್ತೀಯ ಇಲ್ಲಪ್ಪ ನೀನು? ಕಟ್ತೀಯ ಇಲ್ವಾ? ಜೋರಾಗಿ ಹೇಳು, ಪರವಾಗಿಲ್ಲ, ಆನ್ಸರ್ ತಪ್ಪ ಆದ್ರೂ ಪರವಾಗಿಲ್ಲ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಕಟ್ಲೇಬೇಕು, ನೀನ್ ಕಟ್ತೀಯ ಅಲ್ಲ, ಕಟ್ಲೇಬೇಕು ಕಂಪಲ್ಸರಿ. ಯಾಕೆ ಅಂದ್ರೆ ಇಂಡಿಯಾನಲ್ಲಿ ಇನ್ಕಮ್ ಅರ್ನ್ ಮಾಡಿದ್ಯಾ, ಇಂಡಿಯನ್ ಗವರ್ಮೆಂಟ್ ಅಲ್ಲಿ ಇಂಡಿಯಾ ದೇಶದಲ್ಲಿ ಎಲ್ಲಾ ರಿಸೋರ್ಸ್ ಯೂಸ್ ಮಾಡಿಕೊಂಡು ನೀನ್ ಇನ್ಕಮ್ ಅರ್ನ್ ಮಾಡಿದ್ಯಾ, ಅದಕ್ಕೋಸ್ಕರ ಇಂಡಿಯನ್ ಗವರ್ಮೆಂಟ್ ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ನೀವು ಟ್ಯಾಕ್ಸ್ ಅನ್ನ ಕೊಡಬೇಕಾಗುತ್ತೆ. ಸಿ, ಅದನ್ನ ನಾ ಹೇಳ್ತಾ ಬಂದು, ಈಗ ನೀನು ಬೇರೆ ದೇಶದಲ್ಲಿ ಇದೆಯಾ, ಓಕೆನಾ, ಇಂಡಿಯಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ, ಇಂಡಿಯಾನಲ್ಲಿ ರಿಯಲ್ ಎಸ್ಟೇಟ್ ಮೇಲೆ ಹಾಕಿದ್ಯಾ, ಪ್ರಾಪರ್ಟಿ ಮೇಲೆ ಹಾಕಿದ್ಯಾ, ರೆಂಟ್ ಬರ್ತಾ ಇದೆ, ಇಂಟ್ರೆಸ್ಟ್ ಬರ್ತಾ ಇದೆ, ಡಿವಿಡೆಂಡ್ ಬರ್ತಾ ಇದೆ, ಓಕೆನಾ, ಇನ್ನೊಂದೇನೋ ಇನ್ಕಮ್ ಬರ್ತಾ ಇದೆ, ಬಿಸ್ನೆಸ್ ಇನ್ಕಮ್ ಬಿಸ್ನೆಸ್ ಇದೆ ಇಂಡಿಯಾನಲ್ಲಿ, ನೀನ್ ಬೇರೆ ದೇಶದಲ್ಲಿ ಇದೆಯಾ? ಎಲ್ಲ ಇನ್ಕಮ್ ಬರ್ತಾ ಇರೋದು ಇಂಡಿಯನ್ ಅಲ್ತಾನೆ. ಇಂಡಿಯನ್ ಗವರ್ಮೆಂಟ್ ಏನ್ ಹೇಳುತ್ತೆ, ನೋಡಪ್ಪ ಈ ಇನ್ಕಮ್ ಇಂಡಿಯಾನಲ್ಲಿ ಅರ್ನ್ ಮಾಡಿರೋದು, ಟ್ಯಾಕ್ಸ್ ಕಟ್ಬಿಟ್ಟು ಮಿಕ್ಕಿದ ಇನ್ಕಮ್ ತಗೊಂಡು ಹೋಗು ಅಂತ ಹೇಳ್ತಾರೆ. ಅದು ನೀನು ಆರ್ಡಿನರಿ ಆದ್ರೂ ಆಗು, ನಾಟ್ ಆರ್ಡಿನರಿ ಆದ್ರೂ ಆಗು, ಅಥವಾ ನಾನ್ ರೆಸಿಡೆಂಟ್ ಆದ್ರೂ ಆಗು ಅಂತ ಹೇಳುತ್ತೆ. ಅರ್ಥ ಆಗ್ತಿದ್ಯಾ? ಟೋಟಲ್ ಆಗಿ ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರು. ಎರಡನೇ ಎಕ್ಸಾಂಪಲ್, ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ರೆ ಇನ್ಕಮ್, ಯಾವುದೇ ದೇಶದಲ್ಲಿ ಬೇರೆ ದೇಶದಲ್ಲಿ ಇನ್ಕಮ್ ಅರ್ನ್ ಮಾಡಿರ್ಲಿ, ಔಟ್ ಸೈಡ್ ಇಂಡಿಯಾನಲ್ಲಿ ಅರ್ನ್ ಮಾಡಿ, ಅಂತ ಅರ್ನ್ ಮಾಡಿರೋ ಔಟ್ ಸೈಡ್ ಇನ್ಕಮ್ ನ, ಔಟ್ ಸೈಡ್ ದ ಕಂಟ್ರಿ ಇನ್ಕಮ್ ನ ನೀವು ಇಂಡಿಯಾನಲ್ಲಿ ಕುತ್ಕೊಂಡು ರಿಸೀವ್ ಮಾಡಿದ್ರೆ, ರಿಸೀವ್ ಮಾಡೋದು ಅಂದ್ರೆ ಏನು, ಹಾರ್ಡ್ ಕ್ಯಾಶ್ ತಗೊಳ್ತೀರಾ? ಯಾವನಾದ್ರೂ ಅಮೆರಿಕಾಯಿಂದ ಇಂಡಿಯಾಗೆ ಎಸಿತನ ಕ್ಯಾಚ್ ಇಟ್ಕೊ ಅಂತ ಹೇಳಿ ಇಲ್ಲ, ಅದು ಆಗದೆ ಇರತಕ್ಕಂತ ಒಂದು ಪಾಸಿಬಿಲಿಟಿ. ಹಾಗಾದ್ರೆ ರಿಸೀವ್ಡ್ ಅಂದ್ರೆ ಏನರ್ಥ? ಇನ್ಕಮ್ ನ ನೀನು ಬೇರೆ ದೇಶದಲ್ಲಿ ಅರ್ನ್ ಮಾಡಿದ್ಯಾ, ನೀನು ಇಂಡಿಯನ್ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದ್ಯಾ, ಇಂಡಿಯನ್ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದ್ಯಾ, ಆಗ ನೀನು ಇನ್ಕಮ್ ನ ಡೈರೆಕ್ಟ್ ಆಗಿ ಅವನು ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಮಾಡಿದಾನೆ ನಿನ್ನ ಅಕೌಂಟ್ ಗೆ. ಅಲ್ಲಿಗೆ ಎಲ್ ರಿಸೀವ್ ಮಾಡ್ದಂಗ ಆಯ್ತು, ಇಂಡಿಯಾನಲ್ಲಿ ರಿಸೀವ್ ಮಾಡ್ದಂಗ ಆಯ್ತು ತಾನೆ. ಹಾಗಾದ್ರೆ ಇಂಡಿಯಾನಲ್ಲಿ ಅರ್ನ್ ಆದ್ರೂ ಮಾಡಿರು, ರಿಸೀವ್ಡ್ ಅನ್ನೋ ವರ್ಡ್ ಇದ್ರೆ ಮಾತ್ರ ರಿಸೀವ್ಡ್ ಆದ್ರೂ ಮಾಡಿರು, ನೀನು ಆರ್ಡಿನರಿ, ನಾಟ್ ಆರ್ಡಿನರಿ ಅಥವಾ ನಾನ್ ರೆಸಿಡೆಂಟ್ ಆದ್ರೂ ಕೂಡ ಮೂರು ಕಡೆ ಟ್ಯಾಕ್ಸಬಲ್ ಮಾಡ್ತೀವಿ.
ಸರ್ ಮೂರು ಕಡೆ ಮೂರು ಕಡೆ ಅಂತ ಹೇಳಿದ್ರೆ ಏನು ಸಪೋಸ್ ಬಾನು ಆರ್ಡಿನರಿ ರೆಸಿಡೆಂಟ್ ಆಗಿದ್ರೆ ಎಲ್ಲ ಎರಡು ಕೇಸ್ ಟ್ಯಾಕ್ಸ್ ಮಾಡ್ತೀವಿ ಸಪೋಸ್ ಬಾನು ನಾಟ್ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಏನ್ ಮಾಡ್ತೀವಿ ಟ್ಯಾಕ್ಸ್ ಮಾಡ್ತೀವಿ ಬಾನು ನಾನ್ ರೆಸಿಡೆಂಟ್ ಆಗಿದ್ರೆ ಏನ್ ಮಾಡ್ತೀವಿ ಟ್ಯಾಕ್ಸ್ ಮಾಡ್ತೀವಿ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಆರ್ಡಿನರಿ ಆದ್ರೆ ಟ್ಯಾಕ್ಸಬಲ್ ಅಲ್ವಾ ಇನ್ನೊಂದು ಅಸಂಪ್ಷನ್ ನಾಟ್ ಆರ್ಡಿನರಿ ಆದ್ರೆ ಟ್ಯಾಕ್ಸಬಲ್ ಅಲ್ವಾ ನಾನ್ ರೆಸಿಡೆಂಟ್ ಆದ್ರೆ ಟ್ಯಾಕ್ಸಬಲ್ ಅಲ್ವಾ ವೆರಿ ಸಿಂಪಲ್ ಅರ್ಥ ಆಯ್ತಾ ಎಲ್ಲರಿಗೂ ನಾ ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ಏನಂತ ಬರುತ್ತೋ ಅರ್ನ್ ಆರ್ ರಿಸೀವ್ಡ್ ವೇರ್ ಇನ್ ಇಂಡಿಯಾ ಅದನ್ನ ಏನ್ ಮಾಡ್ತೀವಿ ಟ್ಯಾಕ್ಸಬಲ್ 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 ಮಾಡ್ತೀವಿ ಅರ್ಥ ಆಯ್ತಾ ಎಲ್ಲರಿಗೂ ನಾ ಓಕೆ ಸರ್ ಎರಡನೇ ಪಾಯಿಂಟ್ ಬರ್ತೀವಿ ಓಕೆನಾ ಇನ್ಕಮ್ ಅರ್ನ್ ರಿಸೀವ್ಡ್ outside India yellappa idu outside India from a business or profession BP andre eno BP andre eno from a business or profession but such business or profession set up in India enante set up in India athwa controlled in India artha agthidya ನೋಡಿ ಇನ್ಕಮ್ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎರಡು ಎಲ್ಲಪ್ಪ ಔಟ್ ಸೈಡ್ ಇಂಡಿಯಾ ಬೇರೆ ದೇಶದಲ್ಲಿ ಅರ್ನ್ ಮಾಡಿದ್ಯಾ ಅದೇ ದೇಶದಲ್ಲೇ ರಿಸೀವ್ ಮಾಡಿದ್ಯಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದೆಯಾ ಅಥವಾ ಒಂದು ಪ್ರೊಫೆಷನ್ ನಡೆಸ್ತಾ ಇದೆಯಾ ಆ ಬಿಸ್ನೆಸ್ ಹೆಡ್ ಆಫೀಸ್ ಎಲ್ಲಿದೆಯಂತೆ ಇಂಡಿಯಾನಲ್ಲಿ ಇದೆಯಂತೆ ಕಂಟ್ರೋಲ್ ಎಲ್ಲಿದೆಯಂತೆ ಇಂಡಿಯಾನಲ್ಲಿದೆಯಂತೆ ಆ ಬಿಸ್ನೆಸ್ ಜುಟ್ಟು ಎಲ್ಲಿದೆ ಇಂಡಿಯಾ ಕೈನಲ್ಲಿದೆ ಇಂಡಿಯನ್ ಲ್ಯಾಂಡ್ ಅಲ್ಲಿದೆ ಕರೆಕ್ಟಾ ಆಗ ನೀನು ಆರ್ಡಿನರಿ ರೆಸಿಡೆಂಟ್ ಆದ್ರೆ ಟ್ಯಾಕ್ಸ್ ಮಾಡ್ತೀವಿ ನಾಟ್ ಆರ್ಡಿನರಿ ಆದ್ರೆ ಟ್ಯಾಕ್ಸ್ ಮಾಡ್ತೀವಿ ನಾನ್ ರೆಸಿಡೆಂಟ್ ಅಲ್ಲ ಆದ್ರೆ ಟ್ಯಾಕ್ಸ್ ಮಾಡಲ್ಲ ಅರ್ಥ ಆಗ್ತಿದ್ಯಾ ಸರ್ ಈಗ ಬಿಸ್ನೆಸ್ ಮಾಡ್ತಾ ಇರೋದು ಬೇರೆ ದೇಶದಲ್ಲಿ ಓಕೆನಾ ಅದರದ್ದು ಹೆಡ್ ಆಫೀಸ್ ಬೇರೆ ದೇಶದಲ್ಲೇ ಎಲ್ಲಾ ಬೇರೆ ದೇಶದಲ್ಲೇ ಅರ್ನ್ ಮಾಡಿರೋದು ಬೇರೆ ದೇಶದಲ್ಲೇ ರಿಸೀವ್ ಮಾಡಿರೋದು ಬೇರೆ ದೇಶದಲ್ಲಿ ಇಂಡಿಯಾನಲ್ಲಿ ಏನಾದ್ರೂ ಆಗಿದೆಯೇನಪ್ಪ ಅದಕ್ಕೆ ನಾವು ನಾಟ್ ಹೆಚ್ಚು ನಾನ್ ರೆಸಿಡೆಂಟ್ ಅಂತ ಹೆಚ್ಚು ಅರ್ಥ ಆಗ್ತಿದ್ಯಾ ನಾನ್ ರೆಸಿಡೆಂಟ್ ಕೇಸ್ ಅಲ್ಲಿ ನೀನ್ ಇಂಡಿಯಾಗೆ ಬಂದೇ ಇಲ್ಲಪ್ಪ ಅರ್ಥ ಆಗ್ತಿದ್ಯಾ ಬಿಸ್ನೆಸ್ ಕಂಟ್ರೋಲ್ ಇಂಡಿಯಾನಲ್ಲಿ ಆಗಿಲ್ಲ ಅವಾಗ ಏನ್ ಮಾಡ್ತೀವಿ ಲಾಸ್ಟ್ ಕೇಸ್ ಅಲ್ಲಿ ಹಾಕಲ್ಲ ಹಂಗ್ ನೋಡಿದ್ರೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ನಮ್ಗೆ ಇಂಡಿಯಾ ಗವರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಹೌದಾ ಅವ್ರು ಕೇಳಿದ್ರೆ ಸುಮ್ಮನೆ ಬಿಡ್ತಾರೆ ಕ್ಯಾಕಸ್ ಮತ್ತೆ ಹೋಗಿತಾರೆ ಯೋ ನಮ್ ದೇಶದಲ್ಲಿ ನಾವ್ ಅರ್ನ್ ಮಾಡ್ತಾ ಇದೀವಿ ರಿಸೀವ್ ಮಾಡ್ತಾ ಇದೀವಿ ನಿಮ್ ದೇಶಕ್ಕೆ ಕಟ್ಟಬೇಕು ಅವರೆಲ್ಲ ನಾನ್ ರೆಸಿಡೆಂಟ್ ತಾನೆ ಅರ್ಥ ಆಗ್ತಿದ್ಯಾ ಸೊ ಇದು ಸೆಕೆಂಡ್ ಪಾಯಿಂಟ್ ವೆರಿ ವೆರಿ ಅದೇನಪ್ಪ ಇಂಡಿಯಾನಲ್ಲಿ ಹೆಡ್ ಆಫೀಸ್ ಇದೆ ಆ ಕಂಪನಿ ಇಂಡಿಯಾನಲ್ಲಿ ರಿಜಿಸ್ಟರ್ ಆಗಿದೆ ಓಕೆನಾ ಆ ಕಂಪನಿ ಹೆಡ್ ಆಫೀಸ್ ಇಂಡಿಯಾನಲ್ಲಿ ಇದ್ರೆ ಅಲ್ಲಿ ಬ್ರಾಂಚ್ ಇದೆ ಅಂತ ಅರ್ಥ ಆಗ್ತಿದ್ಯಾ ಅಲ್ಲಿಗೆ ಇಂಡಿಯನ್ ಕಂಪನಿ ಅಥವಾ ಇಂಡಿಯನ್ ಬಿಸ್ನೆಸ್ ಎಲ್ಲಿದೆ ಫಾರಿನ್ ಅಲ್ಲಿ ಇದೆ ಬ್ರಾಂಚ್ ಅದ್ರ ಹೆಡ್ ಆಫೀಸ್ ಎಲ್ಲಿದೆ ಇಂಡಿಯಾನಲ್ಲಿದೆ ಈಗ ಇನ್ಫೋಸಿಸ್ ಕಂಪನಿ ಹೆಡ್ ಆಫೀಸ್ ಎಲ್ಲಿದೆ ಇಂಡಿಯಾನಲ್ಲಿ ಮೈಸೂರಲ್ಲಿ ಇದೆ ಕರೆಕ್ಟಾ ಅದರ ಬ್ರಾಂಚಸ್ ಸುಮಾರು 23-24 ದೇಶದಲ್ಲಿದೆ ಅರ್ಥ ಆಗ್ತಿದ್ಯಾ ಅಲ್ಲಿ ಬರ್ತಕ್ಕಂತ ಎಲ್ಲಾ ಇನ್ಕಮ್ಗೂ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಆಲ್ ಆಫ್ ಯು ಗಾಟ್ ಇಟ್ ಸಪೋಸ್ ನಾನ್ ರೆಸಿಡೆಂಟ್ ಆದ್ರೆ ಸೊ ಸಪೋಸ್ ಇನ್ಫೋಸಿಸ್ ಕಂಪನಿ ಇಂಡಿಯಾನಲ್ಲಿ ರಿಜಿಸ್ಟರ್ ಆಗಿರ್ಲಿಲ್ಲ ಹೆಡ್ ಆಫೀಸ್ ಇರಲಿಲ್ಲ ಅಂದ್ರೆ ಆವಾಗ ಇನ್ಫೋಸಿಸ್ ಕಂಪನಿ ಇಂಡಿಯಾಗೆ ಟ್ಯಾಕ್ಸ್ ಕಟ್ಟ ಅವಶ್ಯಕತೆ ಬರ್ತಾ ಇರಲಿಲ್ಲ ಅರ್ಥ ಆಯ್ತಾ ಸರಿ ಮೂರನೇ ಪಾಯಿಂಟ್ ಹೋಗೋಣ ಮೂರನೇ ಪಾಯಿಂಟ್ ಇನ್ಕಮ್ ಓಕೆನಾ ಅರ್ನ್ ರಿಸೀವ್ ಔಟ್ ಸೈಡ್ ಇಂಡಿಯಾ ಎಲ್ಲಪ್ಪ ಔಟ್ ಸೈಡ್ ಇಂಡಿಯಾ ಅಂಡ್ ನೋ ಕಂಟ್ರೋಲ್ ಇನ್ ಇಂಡಿಯಾ ಇಂಡಿಯಾನಲ್ಲಿ ಹೆಡ್ ಆಫೀಸ್ ಇಲ್ಲ ಓಕೆನಾ ಆಗ ಸಪೋಸ್ ನೀನೇನಾದ್ರೂ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ನಾಟ್ ಆರ್ಡಿನರಿಗೆ ಮತ್ತೆ ನಾನ್ ರೆಸಿಡೆಂಟ್ ಗೆ ಟ್ಯಾಕ್ಸ್ ಮಾಡೋದಿಲ್ಲ ಸರ್ ಇದು ಹೆಂಗ್ ಸರ್ ಕಂಡುಹಿಡಿಯೋದು ಕಂಟ್ರೋಲ್ಡ್ ನಾನ್ ಕಂಟ್ರೋಲ್ಡ್ ನೋ ಕಂಟ್ರೋಲ್ ಹೆಂಗ್ ಕಂಡುಹಿಡಿಯೋದು ಪ್ರಾಬ್ಲಮ್ ಅಲ್ಲಿ ಅವನೇ ಕೊಟ್ಟಿರ್ತಾನೆ ದಿಸ್ ಬಿಸ್ನೆಸ್ ಈಸ್ ಸೆಟ್ಅಪ್ ಇನ್ ಇಂಡಿಯಾ ಕಂಟ್ರೋಲ್ಡ್ ಇನ್ ಇಂಡಿಯಾ ರಿಜಿಸ್ಟರ್ಡ್ ಇನ್ ಇಂಡಿಯಾ ಅಂತ ಹೇಳಿರ್ತಾನೆ ಆವಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಅದು ಇಂಡಿಯನ್ ಕಂಪನಿ ಕಂಟ್ರೋಲ್ಡ್ ಅಂತ ಹೇಳಿ ಎರಡ್ ಕಡೆ ಟ್ಯಾಕ್ಸ್ ಮಾಡ್ತೀವಿ ಅರ್ಥ ಆಯ್ತಾ ಏನು ಕೊಟ್ಟಿಲ್ಲ ಅಂತ ಬಾನು ಈ ತರ ಕ್ವಶನ್ ಇತ್ತು ಇನ್ಕಮ್ ಓಕೆ ಅರ್ನ್ ಫ್ರಮ್ ಬಿಸ್ನೆಸ್ ಇನ್ ಪಾಕಿಸ್ತಾನ್ ಅಷ್ಟೇ ಕೊಟ್ಟಿರ್ತಾನೆ ಅವಾಗ ಏನ್ ಮಾಡ್ತೀಯಾ
ಆವಾಗ ಮೂರನೇ ಪಾಯಿಂಟ್ ಬರೀ ಒಂದ್ ಕಡೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ, ಯಾಕೆ ಅಂದ್ರೆ ಆ ಪಾಕಿಸ್ತಾನದಲ್ಲಿರೋ ಬಿಸ್ನೆಸ್ ಇಂಡಿಯಾ ನಮ್ ಕಂಟ್ರೋಲ್ ಇಲ್ಲ ಅಂತ ಅರ್ಥ. ಇದ್ದಿದ್ರೆ ಪ್ರಾಬ್ಲಮ್ ಅಲ್ಲಿ ಕೊಡೋನು, ಏನು ಕೊಟ್ಟಿಲ್ಲ ಅಂದ್ಕೊಂಡು ಬರೀ. ಸಪೋಸ್ ಈ ತರ ಕೊಟ್ಟ, ಇನ್ಕಮ್ ಫ್ರಮ್ ಸೇಲ್ ಆಫ್ ಹೌಸ್ ಪ್ರಾಪರ್ಟಿ ಇನ್ ಚೈನಾ ಅಂತ ಕೊಟ್ಟಿದ್ರು, ಏನ್ ಮಾಡ್ತೀವಿ ಅವಾಗ? ಇನ್ಕಮ್ ಅರ್ನ್ ಅಂಡ್ ರಿಸೀವ್ ಇನ್ ಚೈನಾ ಫ್ರಮ್ ಸೇಲ್ ಆಫ್ ಹೌಸ್ ಪ್ರಾಪರ್ಟಿ, ಅವಾಗ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಮಾಡ್ತೀವಿ. ಯಾಕೆಂದ್ರೆ ನಿಮ್ ಬಿಸ್ನೆಸ್ ಸಪೋಸ್ ರಿಯಲ್ ಎಸ್ಟೇಟ್ ಆಗಿದ್ರೆ, ಪರ್ಚೇಸ್ ಮಾಡೋದು ಸೇಲ್ ಮಾಡೋದು ಆಗಿದ್ರೆ, ಹೌದಾ, ಅವಾಗ ಕಂಟ್ರೋಲ್ ಇಂಡಿಯಾ ನಮ್ಗೆ ಇಲ್ಲ, ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಮಾಡ್ತೀವಿ. ಅರ್ಥ ಆಯ್ತಾ? ಗಾಟ್ ಮೈ ಪಾಯಿಂಟ್? ವೆರಿ ಗುಡ್ ಸರ್. ನೆಕ್ಸ್ಟ್ ಎರಡನೇ ಮೂರನೇದು ಆಯ್ತು, ಈಗ ನಾಲ್ಕನೇ ಪಾಯಿಂಟ್ ಬರೋಣ. ನಾಲ್ಕನೇ ಪಾಯಿಂಟ್ ಏನ್ ಹೇಳುತ್ತೆ ಗೊತ್ತಾ? ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ. ಏನಿದು? ಬ್ರಾಟ್ ಟು ಇಂಡಿಯಾ. ಸರ್, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಅಂದ್ರೆ ಅರ್ಥ ಏನು? ಪಾಸ್ಟ್ ಅಂದ್ರೆ ಏನು? ನಮ್ಮ ಪ್ರೀವಿಯಸ್ ಇಯರ್ 2019-20 ಹಿಂದಿನ ವರ್ಷಗಳದು ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಇನ್ಕಮ್ ಅಲ್ಲ, ಅದು ಯಾವುದೋ ಬೇರೆ ವರ್ಷದ ಫಾರಿನ್ ಇನ್ಕಮ್ ನ ಈ ವರ್ಷ ನೀನು ಅಂದ್ರೆ 1920ನಲ್ಲಿ ನಮ್ ದೇಶಕ್ಕೆ ದುಡ್ಡನ್ನ ತಗೊಂಡ್ಬರ್ತಾ ಇದ್ರೆ ಟ್ಯಾಕ್ಸ್ ಮಾಡ್ತೀಯಾ? ನೀನು ಮಾಡ್ತೀಯನಮ್ಮ? ಯಾಕೆ ಮಾಡಲ್ಲಮ್ಮ? ಎಕ್ಸೆಂಪ್ಟೆಡ್ ಗೊತ್ತು, ಎಕ್ಸೆಂಪ್ಟೆಡ್ ಅಲ್ಲ, ನಾಟ್ ಟ್ಯಾಕ್ಸಬಲ್ ಅದು. ಯಾಕೆ ಮಾಡಲ್ಲ ಅಂದ್ರೆ ಬೇರೆ ವರ್ಷಗಳಲ್ಲಿ ಅವನು ಫಾರಿನ್ ಅಲ್ಲಿ ಅರ್ನ್ ಮಾಡಿದ್ನಲ್ವಾ, ಫಾರಿನ್ ಅಲ್ಲಿ ರಿಸೀವ್ ಮಾಡಿದ್ನಲ್ವಾ, ಆ ದೇಶಕ್ಕೆ ಆಲ್ರೆಡಿ ಟ್ಯಾಕ್ಸ್ ಕಟ್ಬಿಟ್ಟಿರ್ತಾನೆ. ಆದ್ರೆ ನಮ್ ದೇಶದಲ್ಲಿ ಮಾತ್ರ ಕಟ್ಟಿರಲ್ಲ, ಅದಕ್ಕೆ ಅನ್ಟ್ಯಾಕ್ಸ್ಡ್ ಅಂತ ಹೇಳಿದೀನಿ. ಎಲ್ಲಿ ಟ್ಯಾಕ್ಸ್ ಮಾಡಿಲ್ಲ? ಇಂಡಿಯಾನಲ್ಲಿ ಟ್ಯಾಕ್ಸ್ ಮಾಡಿಲ್ಲ, ಬಟ್ ಆ ಇನ್ಕಮ್ ಪ್ರೀವಿಯಸ್ ಇಯರ್ ದ ಅಲ್ಲ, ಅದ್ಯಾವ್ದು? ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್, ಪ್ರೀವಿಯಸ್ ಇಯರ್ ಹಿಂದಿನ ವರ್ಷಗಳದ್ದು. ಅಂತ ಇನ್ಕಮ್ ನ ಈ ವರ್ಷ ಏನಾದ್ರೂ ತಗೊಂಬಂದ್ರೆ ಓಕೆನಾ, ಅದನ್ನ ನಾವೇನಂತ ಹೇಳ್ತೀವಿ? ನಾಟ್ ಟ್ಯಾಕ್ಸಿಬಲ್, ನಾಟ್ ಟ್ಯಾಕ್ಸಿಬಲ್, ನಾಟ್ ಟ್ಯಾಕ್ಸಿಬಲ್ ಅಂತ ಬರ್ತೀವಿ. ಅರ್ಥ ಆಯ್ತಾ ಸರ್? ಒಂದು ಎರಡು ಮೂರು ನಾಲ್ಕು, ನಾಲ್ಕು ಪಾಯಿಂಟ್ಗಳು ಎಕ್ಸಾಮಿನೇಷನ್ಗೆ ಕಂಪಲ್ಸರಿ ಪಾಯಿಂಟ್, 100% ಕಂಪಲ್ಸರಿ. ಏನದು? 100% ಕಂಪಲ್ಸರಿ ಆಗಿ ಬರುವಂತ ಓಕೆನಾ, ಎಲ್ಲಾ ಕ್ವಶನ್ ಪೇಪರ್ ಅನ್ನು ಇರುತ್ತದೆ. ಇನ್ನ ಐದನೇ ಪಾಯಿಂಟ್, ಡಿವಿಡೆಂಡ್ ರಿಸೀವ್ಡ್ ಇನ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಥವಾ ಡೊಮೆಸ್ಟಿಕ್ ಕಂಪನಿ ಅಂತ ಇಟ್ಕೊಂತಿರ್ಬೋದು. ಯಾವ್ದಾದ್ರು ಡಿವಿಡೆಂಡ್ಸ್ ನ ಭಾರತ ದೇಶದಲ್ಲಿರ್ತಕ್ಕಂತ ಕಂಪನಿಗಳು, ನೀವು ಭಾರತ ದೇಶದ ಕಂಪನಿಯಿಂದ ನೀವು ರಿಸೀವ್ ಮಾಡಿದ್ರೆ, ನೀವು ಇಂಡಿಯನ್ ಆದ್ರೂ ಆಗಿರ್ಬೋದು, ಫಾರಿನ್ ಆದ್ರೂ ಆದ್ರೂ ಆಗಿರ್ಬೋದು. ಅರ್ಥ ಆಗ್ತಿದ್ಯಾ? ಗಗನ ಇಂಡಿಯಾನಲ್ಲಿ ಇದ್ದಾಳೆ, ಒಂದು ಕೋಟಿ ರೂಪಾಯಿ ಯಾವ್ದೋ ಒಂದು ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಶೇರ್ಸ್ ಮೇಲೆ, ಆ ಹುಡುಗಿಗೆ ಓಕೆನಾ 10 ಲಕ್ಷ ರೂಪಾಯಿ ಡಿವಿಡೆಂಡ್ ಬಂದಿದೆ, ಅದ್ರ ಮೇಲೆ 1 ರೂಪಾಯಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ಯಾಕೆ ಅಂದ್ರೆ ಎಕ್ಸೆಂಪ್ಟೆಡ್. ಅರ್ಥ ಆಗ್ತಿದ್ಯಾ? ಇದೇನಿದು? ಎಕ್ಸೆಂಪ್ಟೆಡ್. ಯಾಕೆ ಅಂದ್ರೆ ನಮ್ಮ ಇಂಡಿಯನ್ ಗವರ್ಮೆಂಟ್, ನಮ್ಮ ಇಂಡಿಯಾನಲ್ಲಿ ಇರ್ತಕ್ಕಂಥ ಎಲ್ಲಾ ಕಂಪನಿಗಳಿಗೂ ಒಂದೇ ಒಂದು ಕೊರತೆ, ಸ್ಕ್ಯಾರ್ಸಿಟಿ. ಏನದು? ಬಂಡವಾಳ, ಕ್ಯಾಪಿಟಲ್. ಹೌದಾ? ಅದಕ್ಕೆ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡ್ತು? ಇನ್ಕಮ್ ಟ್ಯಾಕ್ಸ್ ಆಕ್ಟು. ಯಾರಾದ್ರೂ ಬೇಕಾದ್ರೂ ನಮ್ಮ ಇಂಡಿಯನ್ ಗವರ್ಮೆಂಟ್ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನಿಮಗೆ ಒಂದು ಅಡ್ವಾಂಟೇಜ್ ಕೊಡ್ತೀವಿ. ಏನ್ ಅಡ್ವಾಂಟೇಜ್ ಅದು? ಅಲ್ಲಿ ಬರುವಂತಹ ಇನ್ಕಮ್, ಡಿವಿಡೆಂಡ್ ಇನ್ಕಮ್ ಏನಿದೆ ಅದ್ರ ಮೇಲೆ ನಾವು ಟ್ಯಾಕ್ಸ್ ಮಾಡಲ್ಲ ಅಂತ ಹೇಳುದು. ಅದು ಫಾರಿನರ್ಸ್ ಏನಾಯ್ತದೋ, ಎಸ್, ಟ್ಯಾಕ್ಸ್ ಸೇವಿಂಗ್ ಆಯ್ತಲ್ವಾ, ಇನ್ಕಮ್ ಆರಾಮಾಗಿ ಬರುತ್ತೆ ಅಲ್ವಾ, ಎಸ್ ಆರ್ ನೋ? ಇಂಡಿಯನ್ಸ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ. ಯಾವುದೇ ಇಂಡಿಯನ್ ಅಥವಾ ಡೊಮೆಸ್ಟಿಕ್ ಕಂಪನಿನಲ್ಲಿ ಡಿವಿಡೆಂಡ್ ಏನಾದರೂ ರಿಸೀವ್ ಮಾಡಿದ್ರೆ ಅದು ಎಕ್ಸೆಂಪ್ಟೆಡ್ ಆಗುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಎಸ್ ಆರ್ ನೋ? ಎಸ್. ಆರನೇ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಯುಟಿಐ. ಏನಿದು? ಯುಟಿಐ ಎನ್ಡಿಎಫ್ ನ್ಯಾಷನಲ್ ಡಿಫೆನ್ಸ್ ಫಂಡ್ ಬಾಂಡ್ಸ್ ಏನಾದ್ರೂ ತಗೊಂಡಿತ್ತು, ಅದರಿಂದ ಏನಾದ್ರೂ ಇಂಟ್ರೆಸ್ಟ್ ಬಂದ್ರೆ ಓಕೆನಾ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಮೇಲೆ ಏನಾದ್ರೂ ಇಂಟ್ರೆಸ್ಟ್ ಏನಾದ್ರೂ ಬಂದಿದ್ರೆ ಅದು ಕೂಡ ಏನಾಗುತ್ತೆ? ಎಕ್ಸೆಂಪ್ಟೆಡ್ ಆಗುತ್ತೆ. ಏನಾಗುತ್ತೆ? ಎಕ್ಸೆಂಪ್ಟೆಡ್ ಆಗುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಇನ್ನೊಂದು ಪಾಯಿಂಟ್ ಹೇಳ, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ದುಡ್ಡು ಪೋಸ್ಟ್ ಆಫೀಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀರಾ, ಫಿಕ್ಸ್ ಡೆಪಾಸಿಟ್ ಮಾಡಿದೀರಾ, ಓಕೆನಾ? ನಿಮಗೆ ಪ್ರತಿ ವರ್ಷ ಏನ್ ಬರುತ್ತೆ?
ಬಡ್ಡಿ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಕರೆಕ್ಟಾ ಆ ಇಂಟ್ರೆಸ್ಟ್ 3000 ರೂಪಾಯಿ ಕರೆಕ್ಟಾ 3000 ರೂಪಾಯಿವರೆಗೂ ಎಕ್ಸೆಂಪ್ಷನ್ ಸಿಗುತ್ತೆ ಯಾರೋ ಒಬ್ಬರು ಕಾಮೆಂಟ್ ಮಾಡಿದ್ರು 3000 ಅಲ್ಲ ಸರ್ 10000 ರೂಪಾಯಿ ಅಂತ ಹೇಳಿ ಅದು 2020-21 ಗೆ ಅಪ್ಲೈ ಆಗುತ್ತೆ 1920 ಗೆ ಅಪ್ಲೈ ಆಗಲ್ಲ 3200 ಇಲ್ಲಪ್ಪ 3000 ರೂಪೀಸ್ 3 ಹೌ ಮಚ್ 3000 ಓಕೆನಾ ಎಕ್ಸೆಂಪ್ಟೆಡ್ ಅಪ್ ಟು ಎಷ್ಟು ಅಪ್ ಟು ಎಷ್ಟು 3000 ರೂಪೀಸ್ ಸಪೋಸ್ ನಿಮಗೆ ಏನಾದರೂ 3000 ರೂಪಾಯಿಗಿಂತಲೂ ಜಾಸ್ತಿ ಬಂದ್ರೆ ಟ್ಯಾಕ್ಸ್ ಮಾಡ್ತೀವಿ ಸಪೋಸ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಒಂದು 10000 ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ ಆವಾಗ 3000 ರೂಪಾಯಿ ಎಕ್ಸೆಂಪ್ಷನ್ ಕೊಟ್ಟು ಇನ್ನು ಮಿಕ್ಕಿದ 7000 ರೂಪಾಯಿನ ಟ್ಯಾಕ್ಸ್ ಮಾಡ್ತೀವಿ ಅರ್ಥ ಆಯ್ತಾ ಕ್ಲಿಯರ್ ಆಗಿ ಓಕೆ 8ನೇ ಪಾಯಿಂಟ್ ಎನಿ ಗಿಫ್ಟ್ ಇನ್ ಕ್ಯಾಶ್ ಏನಿದು ಎನಿ ಗಿಫ್ಟ್ ಇನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ನಾನ್ ರಿಲೇಟಿವ್ ಏನಿದು ನಾನ್ ರಿಲೇಟಿವ್ ಅಂದ್ರೆ ರಿಲೇಟಿವ್ ಅಲ್ಲ ರಿಲೇಟಿವ್ಸ್ ಅಲ್ಲದೆ ಇರೋರು ಯಾರಪ್ಪ ಫ್ರೆಂಡ್ಸ್ ಪಕ್ಕದ ಮನೆಯವರು ಎದುರು ಮನೆಯವರು ಮೇಲ್ಗಡೆ ಮನೆಯವರು ಕೆಳಗಡೆ ಮನೆಯವರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಹೌದಾ ಹೌದಾ ಇಲ್ಲ ಇವರೆಲ್ಲ ಏನಾಗ್ತಾರೆ ನಾನ್ ರಿಲೇಟಿವ್ಸ್ ಅಂತಾರೆ ಕರೆಕ್ಟಾ ಈ ನಾನ್ ರಿಲೇಟಿವ್ಸ್ ಇಂದ ಏನಾದ್ರೂ ಗಿಫ್ಟ್ ಬಂದ್ರೆ ಓಕೆನಾ 50000 ರೂಪೀಸ್ ವರೆಗೂ ಏನಿದು ಅಪ್ ಟು 50000 ರೂಪೀಸ್ ವರೆಗೂ ಎಕ್ಸೆಂಪ್ಷನ್ ಕೊಡ್ತೀವಿ ಅರ್ಥ ಆಗ್ತಿದ್ಯಾ ಸಪೋಸ್ 50000 ರೂಪಾಯಿಗಿಂತಲೂ ಜಾಸ್ತಿ ಗಿಫ್ಟ್ ಕೊಟ್ವಿ ಅಂತ ಇಟ್ಕೊಳ್ಳಿ ಆಗ ಫುಲ್ ಗಿಫ್ಟ್ ಅಮೌಂಟ್ ನ ಟ್ಯಾಕ್ಸಬಲ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಈಗ ಫಾರ್ ಎಕ್ಸಾಂಪಲ್ ಯಾರು ರಂಜಿತ್ ರಂಜಿತ್ ಬರ್ಡೇಗೆ ನಾನು 75000 ರೂಪಾಯಿ ಒಂದು ಚೆಕ್ ಕೊಟ್ಟಿದ್ದೆ 50000 ರೂಪಾಯಿಗಿಂತಲೂ ಜಾಸ್ತಿ ಇದೆ ಅಲ್ವಾ ಇದೆ ಹಾಗಾದ್ರೆ 75000 ರೂಪಾಯಿ ಕೂಡ ಮೂರು ಕಡೆನೂ ಟ್ಯಾಕ್ಸ್ ಸಪೋಸ್ ಮೈನಸ್ ಮಾಡಲ್ಲ ಅದನ್ನೇ ಹೇಳ್ತಿರೋದು ಅಪ್ ಟು 50000 ಈಸ್ ಎಕ್ಸೆಂಪ್ಟೆಡ್ ಮೋರ್ ದನ್ 50000 ಆದ್ರೆ ಫುಲ್ ಗಿಫ್ಟ್ ಅಮೌಂಟ್ ಈಸ್ ಟ್ಯಾಕ್ಸಬಲ್ ಅರ್ಥ ಆಗ್ತಿದ್ಯಾ ಸಪೋಸ್ 50000 ರೂಪೀಸ್ ಎಕ್ಸಾಕ್ಟ್ ಆಗಿ ಕೊಟ್ಟಿದ್ದೆ ಅಂತ ಇಟ್ಕೊಳ್ಳಿ ಎಕ್ಸೆಂಪ್ಟೆಡ್ ಆಗುತ್ತೆ ಮೋರ್ ದನ್ 50000 ಇದ್ರೆ ಮಾತ್ರ ಫುಲ್ ಗಿಫ್ಟ್ ಅಮೌಂಟ್ ಟ್ಯಾಕ್ಸ್ ಆಗುತ್ತೆ ಆಲ್ ಆಫ್ ಯು ಗಾಟ್ ಇಟ್ ನೋಡಿ ಇದೇ ಗಿಫ್ಟ್ ಕ್ಯಾಶ್ ಅಲ್ಲಿ ಏನಾದ್ರೂ ಮದುವೆ ಸಂದರ್ಭದಲ್ಲಿ ಕೊಟ್ರೆ ಆನ್ ದ ಅಕೇಶನ್ ಆಫ್ ಮ್ಯಾರೇಜ್ ಇಫ್ ಯು ಹ್ಯಾವ್ ಗಿಫ್ಟೆಡ್ ಆರ್ ಇಫ್ ಯು ಹ್ಯಾವ್ ರಿಸೀವ್ಡ್ ಎನಿ ಗಿಫ್ಟ್ ಎನಿ ಅಮೌಂಟ್ ಇಫ್ ಈವನ್ ಇಫ್ ಇಟ್ ಈಸ್ ಮೋರ್ ದನ್ 50000 ಫ್ರಮ್ ನಾನ್ ರಿಲೇಟಿವ್ ಇಟ್ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್ ಓನ್ಲಿ ಆನ್ ದ ಅಕೇಶನ್ ಆಫ್ ಮ್ಯಾರೇಜ್ ಸರ್ ಮತ್ತೆ ಕೇಳ್ಬಿಡಿ ಫಸ್ಟ್ ಮ್ಯಾರೇಜ್ ಸೆಕೆಂಡ್ ಮ್ಯಾರೇಜ್ ಅಂತ ಹೇಳಿ ನೀವು ಎಷ್ಟು ಮ್ಯಾರೇಜ್ ಆದ್ರೂ ಮಾಡ್ಕೊಂಡು ಎಕ್ಸೆಂಪ್ಷನ್ ಕೊಡ್ತೀವಿ ಓಕೆನಾ ನರ್ಕಕ್ಕೆ ಹೋಗ್ಬೇಕು ಅಂತ ಒಂದ್ ಸರಿ ಅನ್ಕೊಂಡ್ರು ಪರವಾಗಿಲ್ಲ ಒಂದ್ ಮೂರ್ ನಾಲ್ಕು ಸರಿ ಎರಡ್ ಮೂರ್ ಸರಿ ಹೋಗ್ತೀನಿ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ ಕರೆಕ್ಟಾ ಈಗ ಸಪೋಸ್ ಅದೇ ಗಿಫ್ಟ್ ಅನ್ನ ಇಫ್ ಯು ರಿಸೀವ್ ಗಿಫ್ಟ್ ಫ್ರಮ್ ರಿಲೇಟಿವ್ ರಿಲೇಟಿವ್ ಅಂದ್ರೆ ಹೇಳ್ಬೇಕಾಗಿಲ್ಲ ಅಪ್ಪ ಅಮ್ಮ ಹೌದಾ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮಂದ್ರು ಯಾರಾದ್ರೂ ಆಗಲಿ ಅವರೆಲ್ಲ ರಿಲೇಟಿವ್ಸ್ ಆಗ್ತಾರೆ ಆ ರಿಲೇಟಿವ್ಸ್ ಇಂದ ಏನಾದ್ರೂ ಗಿಫ್ಟ್ ಅನ್ನ ಕ್ಯಾಶ್ ರೂಪದಲ್ಲಿ ನೀವು ರಿಸೀವ್ ಮಾಡಿದ್ದೇ ಆದಲ್ಲಿ ಅದು ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ ಏನಾಗುತ್ತೆ ಅದು ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ ಆಲ್ ಆಫ್ ಯು ಗಾಟ್ ಇಟ್ ಎಸ್ ಆರ್ ನೋ ಪಕ್ಕ 100% ಓಕೆ ಫೈನ್ ಈಗ ಇಷ್ಟು ಪಾಯಿಂಟ್ಸ್ ಸಜ್ಜಕ್ಕೆ ಹಾಕೊಂಡಿರೋಣ ಓಕೆನಾ ಇಷ್ಟು ಪಾಯಿಂಟ್ಸ್ ಸಜ್ಜಕ್ಕೆ ಹಾಕೋಣ ಇನ್ನು ಯಾವ್ದಾದ್ರು ಅಡಿಷನಲ್ ಪಾಯಿಂಟ್ಸ್ ಬಂದ್ರೆ ನಾನು ಹೇಳ್ತೀನಿ ನನ್ನ ಹತ್ರ 2018 ಕ್ವಶನ್ ಪೇಪರ್ ಇದೆ 19 ಇಲ್ಲ ನಮ್ಮ 19 ಸಿಗ್ಲಿಲ್ಲ ಓಕೆ ನೋ ಪ್ರಾಬ್ಲಮ್ 2018 ಕ್ವಶನ್ ಪೇಪರ್ ಆಲ್ರೆಡಿ ನಾನು 2018 ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ ಓಕೆನಾ ವಿಡಿಯೋನ ಹಾಕಿದ್ದೀನಿ ಓಕೆನಾ ಸುಮ್ಮನೆ ಇವತ್ತು ಏನ್ ಮಾಡೋಣ ಪ್ಲೇನ್ ಆಗಿ ಕಲ್ತ್ಕೋಣ ಓಕೆನಾ ಸರ್ ಇಲ್ಲಿ ನೋಡಿ ಇನ್ಕಮ್ ಫ್ರಮ್ ಇದು 14 ಮಾರ್ಕ್ಸ್ ಗೆ ಗ್ಯಾರಂಟಿ ಕ್ವಶನ್ ಶ್ರೀರಾಮ್ ಸಬ್ಮಿಟ್ಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹಿಸ್ ಇನ್ಕಮ್ ಫಾರ್ ದ ಇಯರ್ 2017-18 ಅಂತ ಇದೆ ಕರೆಕ್ಟಾ ಒಂದ್ ನಿಮಿಷ ಇದೆ ಸಿ ಶ್ರೀರಾಮ್ ಸಬ್ಮಿಟ್ಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹಿಸ್ ಇನ್ಕಮ್ ಫಾರ್ ದ ಇಯರ್ 2019-20 ಅಂತ ಅನ್ಕೋಣ ಓಕೆನಾ ಪ್ರೀವಿಯಸ್ ಇಯರ್ ಅಲ್ಲಿ 17-18 ಅಂತ ಇದೆ ಯು ಮೇಕ್ ಇಟ್ 19-20 ಈಗ ಫಸ್ಟ್ ಪಾಯಿಂಟ್ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಯೋಚನೆ ಫಸ್ಟ್ ಯಾವಾಗ್ಲೂ ಅಷ್ಟೇ ದಯವಿಟ್ಟು ಕೇಳಿಸ್ಕೊಳ್ಳಿ ಏನಾದ್ರೂ ಪಾಯಿಂಟ್ ಓದಿದ್ರೆ ಇನ್ಕಮ್ ಇಂಡಿಯಾನಲ್ಲಿ ಅರ್ನ್ ಮಾಡಿದನ ಇಂಡಿಯಾನಲ್ಲಿ ರಿಸೀವ್ ಮಾಡಿದನ ಫಸ್ಟ್ ಆ ಪಾಯಿಂಟ್ ನ ಚೆಕ್ ಮಾಡ್ಕೊಳ್ಳಿ ಅರ್ಥ ಆಗ್ತಿದ್ಯಾ
ಇದೇ ಕೇಳಿಸ್ಕೊಳ್ಳಿ ಪ್ಲೀಸ್ ಹೇಳ್ತಾ ಇದ್ದೀನಿ ಫಸ್ಟ್ ಓದಿದ್ರೆ ಇಂಡಿಯಾನಲ್ಲಿ ಅರ್ನ್ ಮಾಡಿದನ ಇಂಡಿಯಾನಲ್ಲಿ ರಿಸೀವ್ ಮಾಡಿದನ ವರ್ಡ್ ರಿಸೀವ್ಡ್ ಅನ್ನೋದು ಇರಬೇಕು ಇದ್ರೆ ಮೂರ್ ಕಡೆನೂ ಟ್ಯಾಕ್ಸ್ ಮಾಡಿ ಇಲ್ಲ ಅಂದ್ರೆ ಯೋಚನೆ ಮಾಡ ಏನ್ ಮಾಡಬೇಕು ಅಂತ ಅರ್ಥ ಆಯ್ತಾ ಈಗ ಫಸ್ಟ್ ಪಾಯಿಂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಹಾಸನ್ ರಿಸೀವ್ಡ್ ಇನ್ ಪ್ಯಾರಿಸ್ ಅಂತ ಇದೆ 6,50,000 ಇದೆ ಏನ್ ಮಾಡ್ತೀರಾ ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಹಾಸನ ಹಾಸನ ಎಲ್ಲಿದೆ ಕರ್ನಾಟಕದಲ್ಲಿದೆ ಕರ್ನಾಟಕ ಎಲ್ಲಿದೆ ಇಂಡಿಯಾನಲ್ಲಿದೆ ಪ್ಯಾರಿಸ್ ಅಲ್ಲಿ ಇದೆಯಾ ಇಲ್ಲ ಹಾಗಾದ್ರೆ ಅವನು ಇಂಡಿಯಾನಲ್ಲಿ ಅರ್ನ್ ಮಾಡಿದಾನೆ ಪ್ಯಾರಿಸ್ ಅಲ್ಲಿ ರಿಸೀವ್ ಮಾಡಿದಾನೆ ಅಂದ್ರೆ ಪ್ಯಾರಿಸ್ ಅವನು ಹಾಸನದಲ್ಲಿ ಅವನ ಪ್ರಾಪರ್ಟಿ ಇತ್ತು ಇನ್ಕಮ್ ಅರ್ನ್ ಮಾಡಿದಾನೆ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಆ 6,50,000 ರುಪೀಸ್ ನ ಏನ್ ಮಾಡ್ತೀವಿ ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಮೂರ್ ಕಡೆ ಏನ್ ಮಾಡ್ತೀವಿ ಟ್ಯಾಕ್ಸ್ ಮಾಡ್ತೀವಿ ಅರ್ಥ ಆಯ್ತಾ ಇರ್ಬೋದು ನಿಮ್ಗೆ ಎಸ್ ಆರ್ ನೋ ಸರ್ ಎಸ್ ಸರ್ ನೆಕ್ಸ್ಟ್ ಪಾಯಿಂಟ್ ಓದ್ಲಾ ಸ್ಯಾಲರಿ ಇನ್ಕಮ್ ಫ್ರಮ್ ಅನ್ ಇಂಡಿಯನ್ ಎಂಪ್ಲಾಯರ್ ಅನ್ ಇಂಡಿಯನ್ ಎಂಪ್ಲಾಯರ್ ಅಂದ್ರೆ ಯಾರಪ್ಪ ಇಂಡಿಯಾನಲ್ಲಿ ಇದಾನಾ ಫಾರಿನ್ ಅಲ್ಲಿ ಇದಾನಾ ಇಂಡಿಯಾನಲ್ಲೇ ಇದ್ದಾನೆ ರಿಸೀವ್ಡ್ ಇನ್ ನ್ಯೂಯಾರ್ಕ್ ಫಾರ್ 2 ಮಂತ್ಸ್ ಅಂತ ಹೇಳಿದ್ದಾನೆ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಇಂಡಿಯನ್ ಕಂಪನಿನಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದ್ದ ಅವನು ನ್ಯೂಯಾರ್ಕ್ಗೆ ಅಂತ 2 ತಿಂಗಳಿಗೆ ಏನೋ ಕೆಲಸಕ್ಕೆ ಅಂತ ಹೋಗಿದ್ದ ಟ್ರೈನಿಂಗ್ ಅಂತ ಹೋಗಿದ್ದ ಅಥವಾ ಇನ್ನೇನೋ ಒಂದು ಪ್ರೋಗ್ರಾಮ್ಗೆ ಅಂತ ಹೋಗಿದ್ದ ಈ ನಮ್ಮ ಇಂಡಿಯನ್ ಕಂಪನಿಯವರು 2 ತಿಂಗಳು ಸ್ಯಾಲರಿ ಕೊಟ್ಟಿದ್ದಾರೆ ಎಂಪ್ಲಾಯರ್ ಯಾರು ಇಂಡಿಯಾ ಅವರು ಎಲ್ಲಿ ಅರ್ನ್ ಮಾಡಿರೋದು ಅವನು ಇಂಡಿಯಾನಲ್ಲಿ ಹಾಗಾದ್ರೆ ಈ ಅಮೌಂಟ್ ಅನ್ನ 75,000 ರೂಪಾಯಿ 1 ತಿಂಗಳಿಗೆ 2 ತಿಂಗಳಿಗೆ ಎಷ್ಟಾಗುತ್ತೆ 1.5 ಲ್ಯಾಕ್ಸ್ 1.5 ಲ್ಯಾಕ್ಸ್ 1.5 ಲ್ಯಾಕ್ಸ್ ನಮ್ಮ ಹುಡುಗರು ಅದು ನೋಡಲ್ಲ 75,000 ಅಷ್ಟೇ ನೋಡೋದು ಪರ್ ಮಂತ್ ಏನು ಏನು ನೋಡಲ್ಲ ನೀವೇನಾದ್ರು ಬರೀ 75,000 ಹಾಕಿದ್ರೆ ಅಲ್ಲಿ ರಾಂಗ್ ಕರೆಕ್ಟ್ ಇಲ್ವೋ ಅಲ್ಲಿ ಹಾಕಿದ್ದಾನೆ 75,000 ಪರ್ ಮಂತ್ ಅಂತ ಹೇಳಿದ್ದಾನೆ ಸೊ ದೇರ್ ಫೋರ್ 75,000 ಫಾರ್ 2 ಮಂತ್ಸ್ ಅಂತ ಎಷ್ಟು 1,50,000 ರುಪೀಸ್ ಕರೆಕ್ಟ್ ನೆಕ್ಸ್ಟ್ ಪಾಯಿಂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಮುಂಬೈ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಮುಂಬೈ ಮುಂಬೈ ಎಲ್ಲಿದೆ ಬಾನೋ ಇಂಡಿಯಾನಲ್ಲಿದೆ ಮುಂದಕ್ಕೆ ಓದ್ತೀಯ ನೀನು ಮುಂದಕ್ಕೆ ಏನಕ್ಕಪ್ಪ ಓದ್ಬೇಕು ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಮುಂಬೈ ಅಂದ್ರೆ ಅರ್ನ್ ಮಾಡಿರೋದಲ್ಲಿ ಇಂಡಿಯಾದಲ್ಲಿ ಮೂರ್ ಕಡೆನ ಟ್ಯಾಕ್ಸ್ ಕಣ್ಣು ಮುಚ್ಕೊಂಡು ಹಾಕ್ಬಿಡು ಮುಂದಕ್ಕೆ ಓದೋದ್ರೆ ಬೇಡ ನೀವು ಬೇಕಾ ಓದೋದು ಅವಶ್ಯಕತೆ ಇದೆಯಾ ಇಲ್ಲ ಎಷ್ಟಂತ ಅಮೌಂಟ್ 12.5 ಲ್ಯಾಕ್ಸ್ 12.5 ಲ್ಯಾಕ್ಸ್ 12.5 ಲ್ಯಾಕ್ಸ್ ಇದನ್ನೇನು ನೋಡ್ಬೇಡಿ ಸುಮ್ನೆ ಅಮೌಂಟ್ ಹಾಕ್ತಾ ಇದೀನಿ ನಾನು ಈ ಸುಮ್ನೆ ಹಾಕಿದ್ದೀರಷ್ಟೇ ಅರ್ಥ ಆಗ್ತಿದ್ಯಾ ನೀವು ಈ ಲಿಸ್ಟ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಪಾಯಿಂಟ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀರಾ ಗೊತ್ತಾ ಇಲ್ಲಿ ಸುಮಾರು ಒಂದು 10-12 ಪಾಯಿಂಟ್ ಇದೆ ಆ 10-12 ಪಾಯಿಂಟ್ ಎಲ್ಲ ಬರ್ಕೊಂಡ್ಬಿಡಿ ಓಕೆನಾ ಎಲ್ಲ ಬರೆದಿರ್ಬೇಕು ಎಲ್ಲ ಬರೆದು ಬಿಡಿ ಅದು ಅಮೌಂಟ್ ಮೂರ್ ಕಡೆ ಟ್ಯಾಕ್ಸಬಲ್ಲ ಒಂದ್ ಕಡೆ ಟ್ಯಾಕ್ಸಬಲ್ಲ ಏನು ಅಂತ ಅಮೌಂಟ್ ಅದು ಓದ್ ಅರ್ಥ ಆಗ್ತಿದ್ಯಾ ಮುಕ್ಕಾಲ್ ಸೊಲ್ಯೂಷನ್ ಸಿಗುತ್ತೆ ಕಾಲ್ ಸೊಲ್ಯೂಷನ್ ಅಮೌಂಟ್ ಹಾಕೋದ್ರಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ ಕ್ಲಿಯರಾ ಮೂರನೇ ಪಾಯಿಂಟ್ ಆಯ್ತಾ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ರಿಸೀವ್ಡ್ ಇನ್ ಚೆನ್ನೈ ಅಂತ ಇದೆ ನೋಡಿ ಫಾರಿನ್ ಕಂಪನಿ ಇಲ್ಲಿ ಹೇಳಿರೋದೇನು ಇಂಡಿಯನ್ ಕಂಪನಿ ಇಂಡಿಯನ್ ಕಂಪನಿ ಆದ್ರೆ ಏನ್ ಮಾಡಿದ್ವಿ ಎಕ್ಸೆಂಪ್ಟೆಡ್ ಮಾಡಿದ್ವಿ ಅದೇ ಫಾರಿನ್ ಕಂಪನಿ ಎಕ್ಸೆಂಪ್ಟೆಡ್ ಅಂತ ಹೇಳಿದಿನ ಇಲ್ಲ ಟ್ಯಾಕ್ಸಬಲ್ ರಿಸೀವ್ ಮಾಡಿರೋದಿಲ್ಲಂತೆ ಚೆನ್ನೈ ಎಲ್ಲಿದೆ ಏನ್ ಮಾಡ್ತೀರಾ ಮೂರ್ ಕಡೆನೂ ಟ್ಯಾಕ್ಸ್ ಮಾಡ್ತೀವಿ ಹೌದಾ ಮೂರ್ ಕಡೆನೂ ಏನ್ ಮಾಡ್ತೀವಿ ಟ್ಯಾಕ್ಸ್ ಮಾಡ್ತೀವಿ ಎಷ್ಟು ಅಮೌಂಟ್ ಅದು 1.8 ಲ್ಯಾಕ್ಸ್ 1.8 ಲ್ಯಾಕ್ಸ್ 1.8 ಲ್ಯಾಕ್ಸ್ ನೆಕ್ಸ್ಟ್ ಪಾಯಿಂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹಾಂಗ್ಕಾಂಗ್ ಅಂಡ್ ದ ಬಿಸ್ನೆಸ್ ಇಸ್ ಕಂಟ್ರೋಲ್ಡ್ ಫ್ರಮ್ ತುಮಕೂರು ಕಂಟ್ರೋಲ್ಡ್ ಅಂದ್ರೆ ಏನ್ ಹಾಕಿದೀನಿ ಎರಡ್ ಕಡೆ ಅಲ್ವೇನ ಕಂಟ್ರೋಲ್ಡ್ ಇನ್ ತುಮಕೂರು ತುಮಕೂರು ಎಲ್ಲಿದ್ಯೋ ಪುಣೆಲ್ಲಿದ್ಯಾ ಇಂಡಿಯಾನಲ್ಲಿದೆ ಪುಣೆ ಇಂಡಿಯಾನಲ್ಲೇ ಇರೋದು ಕರೆಕ್ಟ್ ಸೊ ಫಸ್ಟ್ ಎರಡ್ ಕಡೆ ಹಾಕ್ಬೇಕು ಎಷ್ಟು ಅಮೌಂಟ್ ಹಾಕ್ತೀರಾ ಫಸ್ಟ್ ಎರಡ್ ಕಡೆ 15 ಲ್ಯಾಕ್ಸ್ 15 ಲ್ಯಾಕ್ಸ್ ಹಾಕ್ತೀವಿ 15 ಲ್ಯಾಕ್ಸ್ 15 ಲ್ಯಾಕ್ಸ್ ಹಾಕ್ತೀವಿ ಕರೆಕ್ಟ್ ಆದ್ರೆ ಇನ್ನೊಂದ್ ಪಾಯಿಂಟ್ ಹೇಳಿದಾನೆ 25% ರಿಸೀವ್ಡ್ ಇನ್ ತುಮಕೂರು ಅಂತ ಹೇಳ್ತಿದ್ದಾನೆ ನೋಡಿ 15 ಲ್ಯಾಕ್ಸ್ ಬನೋ ಇಲ್ಲಿ ಫಸ್ಟ್ ಕ್ವಶನ್ ಓದು ಏನಂತ ಹೇಳಿದಾನೆ ಡಿವಿಡೆಂಡ್ ಫ್ರಮ್ ಸಾರಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹಾಂಗ್ಕಾಂಗ್ ಇನ್ ದ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಫ್ರಮ್ ತುಮಕೂರು ಅಂತ ಇದೆ ಕಂಟ್ರೋಲ್ ಅಂತ ಬಂದ್ರೆ 15 ಲಕ್ಷ 15 ಲಕ್ಷ ಎರಡ್ ಕಡೆ ಹಾಕ್ತೀಯ ಆಮೇಲೆ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾನೆ 25% ರಿಸೀವ್ಡ್ ಇನ್ ತುಮಕೂರು ಅಂತ ಹೇಳಿದ್ದಾನೆ ಅಲ್ಲಿಗೆ 15 ಲಕ್ಷದಲ್ಲಿ 25% ಎಷ್ಟು 3,75,000 ಥರ್ಡ್ ಕೇಸ್ ಅಲ್ಲಿ ಟ್ಯಾಕ್ಸ್ ಮಾಡಿ ಅರ್ಥ ಆಯ್ತಾ 3,75,000 ಏನ್ ಮಾಡಿ ಥರ್ಡ್ ಕೇಸ್ ಅಲ್ಲಿ ಟ್ಯಾಕ್ಸ್ ಮಾಡಿ
ನೆಕ್ಸ್ಟ್ ಪಾಯಿಂಟ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇನ್ ಬ್ಯಾಂಗ್ಳೂರ್ ಅಕೌಂಟ್ ಈಸ್ ಹೆಲ್ಡ್ ಇನ್ ಜಾಯಿಂಟ್ ನೇಮ್ಸ್ ಅಂತ ಇದೆ. ಜಾಯಿಂಟ್ ನೇಮ್ ಅಲ್ಲಿ ಇರಲಿ ಅಥವಾ ಯಾವ ನೇಮ್ ಅಲ್ಲಾದ್ರೂ ಇರಲಿ ಅವನಿಗೆ ಎಕ್ಸೆಂಪ್ಷನ್ ಸಿಗೋದು ಎಷ್ಟಪ್ಪ, ಅಪ್ ಟು 3,000 ರೂಪಾಯಿ ಎಕ್ಸೆಂಪ್ಷನ್ ಸಿಗುತ್ತೆ. ಉಳಿದಿದ್ದು ಎಷ್ಟು 14,500 ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಎಸ್ ಆರ್ ನೋ? ಇನ್ನೊಂದ್ಸರಿ ಹೇಳ. ಸಿ 17,500 ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿದೀವಿ. ಟೋಟಲ್ ಆಗಿ ನಾವು ಅರ್ನ್ ಮಾಡೋದು 17,500 ವರ್ಷಕ್ಕೆ. ಅದರಲ್ಲಿ ನಮ್ಗೆ ಇನ್ಕಮ್ ಎಕ್ಸೆಂಪ್ಷನ್ ಎಷ್ಟಿದೆ ಪೋಸ್ಟ್ ಆಫೀಸ್ ಅಲ್ಲಿ 3,000 ರುಪೀಸ್ ಇದೆ. ಇನ್ನು ಎಕ್ಸ್ಟ್ರಾ ಎಷ್ಟು ರಿಸೀವ್ ಮಾಡಿದೀವಿ? 14,500. ಅದನ್ನ ಮೂರ್ ಕಡೆನು ಟ್ಯಾಕ್ಸ್ ಮಾಡಿ. ಕ್ಲಿಯರ್? ವೆರಿ ಗುಡ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳ್ತಾ ಇದ್ರೆ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಶ್ರೀಲಂಕಾ ಅಂತ ಇದೆ. 2,05,000. ನೋಡಿ, ಇಂಡಿಯಾನಲ್ಲಿ ಅರ್ನ್ ಮಾಡಿದನ ಇಲ್ಲ? ಇಂಡಿಯಾನಲ್ಲಿ ಅರ್ನ್ ಮಾಡಿದನ ಇಲ್ಲ? ಇಂಡಿಯಾನಲ್ಲಿ ರಿಸೀವ್ ಮಾಡಿದನ ಇಲ್ಲ? ಮಿಕ್ಕಿದ ಹೋಗಕ್ ಹೋಗ್ಬೇಡ, ಮಿಕ್ಕಿದ ಹೋಗ್ಬೇಡ. ಫಸ್ಟ್ ಈ ಪಾಯಿಂಟ್ ಬಾ. ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾನಲ್ಲಾದ್ರೆ ಎಕ್ಸೆಂಪ್ಟೆಡ್ ಅಂತ ಹೇಳಿದ್ದೆ, ಕರೆಕ್ಟಾ? ಅದ್ ಬರ್ದಿದ್ದೀನ ಇಲ್ಲಿ, ಅದನ್ನ ಬರೆಯೋಣ. ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಈಸ್ ಎಕ್ಸೆಂಪ್ಟೆಡ್. ಆದ್ರೆ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್ ಬರ್ತಾನೆ. ಆದ್ರೆ ಎಷ್ಟ್ ಕೇಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀರಾ? ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಮಾಡ್ತೀವಿ. ಯಾಕೆ ಅಂದ್ರೆ ಅಲ್ಲಿ ವರ್ಡ್ ಏನಿಲ್ಲ, ಕಂಟ್ರೋಲ್ಡ್ ಅನ್ನೋ ವರ್ಡ್ ಇಲ್ಲ. ಇನ್ನೊಂದ್ಸರಿ ಹೇಳ, ಇನ್ನೊಂದ್ಸರಿ ಹೇಳ. ನೋಡು, ನೀನು ಶ್ರೀಲಂಕಾದಿದ್ಯಾ? ಎಲ್ಲಿದ್ಯಾ? ಇನ್ಕಮ್ ಅರ್ನ್ ಮಾಡೋದಲ್ಲಿ ಶ್ರೀಲಂಕಾ, ರಿಸೀವ್ ಮಾಡೋದಲ್ಲಿ ಶ್ರೀಲಂಕಾ. ಏನ್ ಮಾಡ್ತಾ ಇದೀಯಲ್ಲಿ? ಅಗ್ರಿಕಲ್ಚರ್ ಮಾಡ್ತಾ ಇದ್ದೀಯ. ಸಪೋಸ್ ನೀನು ಅಗ್ರಿಕಲ್ಚರ್ ಮಾಡ್ತಾ ಇದೀಯಾ ಶ್ರೀಲಂಕಾದಲ್ಲಿ, ಅರ್ನ್ ಮಾಡಿದ್ಯಾ ಶ್ರೀಲಂಕಾದಲ್ಲಿ, ರಿಸೀವ್ ಮಾಡಿದ್ಯಾ ಶ್ರೀಲಂಕಾದಲ್ಲಿ, ಬಟ್ ನಿನ್ ನೇಟಿವ್ ಪ್ಲೇಸ್ ಬೆಂಗಳೂರಲ್ಲೇ ಇದೆಯಾ? ಅವಾಗ ನೀನ್ ಇಂಡಿಯಾನಲ್ಲಿ ಆರ್ಡಿನರಿ ರೆಸಿಡೆಂಟ್ ತಾನೆ. ಆದ್ರೆ ಇನ್ಕಮ್ ಎಲ್ಲ ಅರ್ನ್ ಮಾಡ್ತಾ ಇದೀಯಾ? ಅಲ್ಲಿ ಮಾಡ್ತಾ ಇದೀಯಾ. ಆದ್ರೂ ಕೂಡ ಇಂಡಿಯಾನಲ್ಲಿ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ಇನ್ ಎರಡ್ ಕೇಸಲ್ಲೂ ಟ್ಯಾಕ್ಸ್ ಮಾಡೋದಿಲ್ಲ. ಈಗ ಆ ಪಾಯಿಂಟ್ ಕೆಳಗಡೆ ಇನ್ನೊಂದು ಪಾಯಿಂಟ್ ಇದೆ ನೋಡಿ. 50% ರಿಸೀವ್ಡ್ ಇನ್ ಇಂಡಿಯಾ ಅಂತ ಇದೆ. ಅಂದ್ರೆ 2,05,000 ರುಪೀಸ್ ನಲ್ಲಿ, ಹೌದಾ, 1,02,500 ನ ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ವಿ ಅಂತ. ಹಾಗಾದ್ರೆ 2,05,000 ನ ಫಸ್ಟ್ ಕೇಸ್ ಅಲ್ಲಿ ಮಾಡ್ತೀವಿ. ನೋಡಿ, 2,05,000 ನ ಫಸ್ಟ್ ಕೇಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ, ಓಕೆನಾ? ಇನ್ನ ಸೆಕೆಂಡ್ ಕೇಸ್ ಅಲ್ಲಿ, ಥರ್ಡ್ ಕೇಸ್ ಅಲ್ಲಿ 1.025 ನ ನಾವು ಇನ್ನ ರಿಮೈನಿಂಗ್ ಕೇಸ್ ಅಲ್ಲಿ ಮಾಡ್ತೀವಿ. ಯಾಕೆ ಅಂದ್ರೆ ರಿಸೀವ್ಡ್ ಅನ್ನೋ ವರ್ಡ್ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ನೋಡ್ಬೋ. ರಾಯಲ್ಟಿ ಶೇರ್ ಆಫ್ ಶೇರ್ ಫ್ರಮ್ ಎಚ್ ಯು ಎಫ್ ಅಂತ ಇದೆ. ನೋಡಿ, ಇದೊಂದು ಪಾಯಿಂಟ್ ನಾನು ಆಡ್ ಮಾಡ್ಬೇಕಾಗಿತ್ತು, ಮಾಡ್ತೀನಿ. ಶೇರ್ ಆಫ್ ಎಚ್ ಯು ಎಫ್ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್, ಏನಿದು ಪಾರ್ಟ್ನರ್ಶಿಪ್ ಫರ್ಮ್, ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ ಯು ಎಫ್ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಎಕ್ಸೆಂಪ್ಟೆಡ್. ಕ್ಲಿಯರ್? ಫುಲ್ ಅಮೌಂಟ್ ಎಕ್ಸೆಂಪ್ಟೆಡ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಇದೆ, ರಾಯಲ್ಟಿ ರಿಸೀವ್ಡ್ ಇನ್ ಇಂಡಿಯಾ, ಕರೆಕ್ಟಾ? ರಾಯಲ್ಟಿ ರಿಸೀವ್ಡ್ ಇನ್ ಇಂಡಿಯಾ ಮೂರು ಕಡೆ ಟ್ಯಾಕ್ಸ್ ಮಾಡಿ. ಮುಂದಕ್ಕೆ ಏನು ಓದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಅರ್ನ್ ಆನ್ ಯು ಎಸ್ ಗವರ್ಮೆಂಟ್ ಬಾಂಡ್ಸ್ ರಿಸೀವ್ಡ್ ಇನ್ ಲಂಡನ್. ಅರ್ನ್ ಮಾಡಿರೋದೆಲ್ಲಿ? ಇಂಗ್ಲೆಂಡ್ ಅಲ್ಲಿ. ರಿಸೀವ್ ಮಾಡಿರೋದೆಲ್ಲಿ? ಲಂಡನ್ ಅಲ್ಲಿ. ಹಾಗಾದ್ರೆ ಬೇರೆ ದೇಶದಲ್ಲೇ ಎರಡೂ ಮಾಡಿದ್ರೆ ಅರ್ನ್ಡ್ ರಿಸೀವ್ಡ್ ಔಟ್ ಸೈಡ್ ಇಂಡಿಯಾ ನೋ ಕಂಟ್ರೋಲ್ ಇನ್ ಇಂಡಿಯಾ, ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್, ರಾಯಲ್ಟಿ ಸಾರಿ ಇಂಟ್ರೆಸ್ಟ್ ಆನ್ ಎಸ್ಬಿಐ ಡೆಪಾಸಿಟ್ಸ್ ರಿಸೀವ್ಡ್ ಇನ್ ಭೂತಾನ್. ಎಸ್ಬಿಐ ಯಾವ್ದಪ್ಪ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕರೆಕ್ಟಾ? ರಿಸೀವ್ಡ್ ಇನ್ ಭೂತಾನ್. ನೀನು ಇಂಡಿಯಾನಲ್ಲಿ ಡೆಪಾಸಿಟ್ ಮಾಡಿದ್ಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ? ನೀನ್ ಎಲ್ಲಿದ್ಯಪ್ಪ? ಭೂತಾನ್ ಅಲ್ಲಿ ಇದೆಯಾ? ಹೌದಾ? ಇಂಟ್ರೆಸ್ಟ್ ಬಂದಿದೆ. ಎಲ್ಲ ಅರ್ನ್ ಮಾಡಿರೋದು ಇಂಡಿಯಾನಲ್ಲಿ ತಾನೆ. ಮೂರ್ ಕಡೆನು ಟ್ಯಾಕ್ಸ್ ಮಾಡಿ. ಈ ತರದ ಟ್ರಿಕ್ಕಿ ಕ್ವಶನ್ಸ್ ಕೇಳಿದಾಗ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಪಾಸ್ಟ್ ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ. ಇಲ್ಲೇ ಇದೆ ನೋಡಿ, ಪಾಸ್ಟ್ ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್ ನಾಟ್ ಟ್ಯಾಕ್ಸಬಲ್. ಮೂರ್ ಕಡೆನು ನಾಟ್ ಟ್ಯಾಕ್ಸಬಲ್ ಅಂತ ಬರೀರಿ, ಅಥವಾ ಡ್ಯಾಶ್ 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 ಅಂತ ಹಾಕಿ. ಲಾಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಗಿವನ್ ಟು ಮಿಸ್ಟರ್ ಎಕ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಇನ್ ಬಾಂಗ್ಲಾದೇಶ್ ರಿಸೀವ್ಡ್ ಇನ್ ಬ್ಯಾಂಗ್ಲೋರ್. ರಿಸೀವ್ ಮಾಡೋದಿಲ್ಲಿ? ನೀವು ಬಾಂಗ್ಲಾದೇಶಲ್ಲಿ ಯಾವಾಗ ನಿಮ್ ಫ್ರೆಂಡ್ ಬಾಡಿಗೆ ಮನೆ ಕಟ್ಕೋತಾವನೆ ಅಂದ್ರೆ ನೀವು ಸಾಲ ಕೊಟ್ಟಿದ್ಯಾ?
ಬಡ್ಡಿ ಎಲ್ ರಿಸೀವ್ ಮಾಡಿದ್ಯಾ ಇಂಡಿಯಾ ರಿಸೀವ್ ಮಾಡಿದ್ಯಾ ಏನ್ ಮಾಡ್ತೀವಿ ಮೂರ್ ಕಡೆನು ಟ್ಯಾಕ್ಸ್ ಮಾಡ್ತೀವಿ ಯಾಕೆಂದ್ರೆ ಅರ್ನ್ ರಿಸೀವ್ ಅನ್ನೋ ವರ್ಡ್ ಇದ್ರೆ ಮೂರ್ ಕಡೆನು ಟ್ಯಾಕ್ಸ್ ಮಾಡ್ತೀವಿ ನೋಡಿ ಇದಕ್ಕೆ 14 ಮಾರ್ಕ್ಸ್ ಅಪ್ಪ ಬೇಕಾ ಬೇಡವಾ ಬೇಕು ಓಕೆ